ಹಾಯ್ ಹಲೋ ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್. ಈ ಸಾಕಷ್ಟು ದಿನಗಳು ಕೂಡ ಕೇಳ್ತಾ ಇದ್ದೀರಿ, ಒಂದು ತಮಿಳನ್ನ ನೋಡಿ ಕೂಡ ಬಂದಿದ್ದೀರಿ. ಇಂಜಿನಿಯರ್ ವಿದ್ಯಾರ್ಥಿಗಳಿಗೆ ಡಬಲ್ ಗುಡ್ ನ್ಯೂಸ್. ಏನದು ನಿಜನ ಸತ್ಯನ? ಮನೆಯ ಶಿಕ್ಷಣ ಸಚಿವರು ಅಂದರೆ ಮನೆ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆದ ಅಶ್ವಥ್ ನಾರಾಯಣ್ ಸರ್ ಏನು ಹೇಳಿದರು, ಏನಕ್ಕೆ ನಿಮಗೆ ಡಬಲ್ ಗುಡ್ ನ್ಯೂಸ್, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ವೀಡಿಯೋ ತಿಳಿಸ್ಕೊಡ್ತೀನಿ. ಯಾರು ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ವೀಡಿಯೋ ಇಷ್ಟ ಒಂದು ಲೈಕ್ನ ಮಾಡಿ, ಬನ್ನಿ ವೀಡಿಯೋನ ಶುರು ಮಾಡೋಣ. ಮೇಲೆ ಬಂದುಬಿಟ್ಟು ವೃತ್ತಿಪರ ಕೋರ್ಸ್ಗಳಿಗೆ ನಿಮಗೆ ಪ್ರೈವೇಟ್ ಕಾಲೇಜಸ್ಗಳಿಗೆ ಕೋರ್ಸ್ ಫೀಸ್ನ ಹೈಕ್ ಮಾಡಿ ಅಂತೇಳಿ ಮನವಿ ಕೂಡ ಮಾಡಿತ್ತು. ಇಂದಿನ ಮುಖ್ಯಮಂತ್ರಿಯಾದ ಮನೆಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರಿಗೂ ಕೂಡ ಮನವಿಯನ್ನು ಮಾಡಿದರು. ಅದೇ ರೀತಿ ಈಗ ಮನೆ ಅಶ್ವಥ್ ನಾರಾಯಣ್ ಸಾಹೇಬರಾದ್ರೆ ಉನ್ನತ ಶಿಕ್ಷಣ ಸಚಿವರಾದ ಅಶ್ವಥ್ ನಾರಾಯಣ್ ಸಾಹೇಬರು ಚರ್ಚೆ ಮಾಡಿದ್ದಾರೆ. ಅಂತೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಸದ್ಯದಲ್ಲಿ ಏನು ತೀರ್ಮಾನ ಬಂದಿದ್ದಾರೆ ಅಂದರೆ, ಯಾವುದೇ ವೃತ್ತಿಪರ ಕೋರ್ಸ್ಗಳ ಶುಲ್ಕ ಹೆಚ್ಚಳ ಇಲ್ಲ. ಎಲ್ಲ ಕೋರ್ಸ್ಗಳಿಗೂ ಸಹ ಇಂದಿನ ರೀತಿಯಲ್ಲೇ ಶುಲ್ಕ, ಯಾವುದೇ ವೃತ್ತಿಪರ ಕೋರ್ಸ್ಗಳಿಗೆ ನಾವು ಫೀಸ್ ಹೆಚ್ಚಿಗೆ ಮಾಡೋದಿಲ್ಲ. ಮುಂಚೆ ಹೇಗಿತ್ತು ಅದೇ ಥರ ಫೀಸ್ ಇರುತ್ತೆ. ನಂತರ ಜಾಸ್ತಿ ಫೀಸ್ ಪಡೆದ್ರೆ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಕೂಡ ಮನೆ ಡಿಸಿ ಅಶ್ವಥ್ ನಾರಾಯಣ್ ಕೂಡ ತಿಳಿಸಿದ್ದಾರೆ. ಅದ್ರ ಬಗ್ಗೆ ಒಂದು ಬ್ರೀಫಾಗಿ ವರದಿ ಕೊಟ್ಟಿದ್ದಾರೆ, ನೋಡೋಣ. ಅನುದಾನ ರಹಿತ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ವೃತ್ತಿಪರ ಇಂಜಿನಿಯರಿಂಗ್ ಕಾಲೇಜುಗಳ ಜೊತೆ ಬುಧವಾರ ವಿಕಾಸಸೌಧ ಸಭೆ ನಡೆಸಿ ತೀರ್ಮಾನ ಮಾಡಿಕೊಂಡಿದ್ದಾರೆ. ಮುಂಚೆಯಾಗಿತ್ತು 63,340 ಮತ್ತು 58,800 ರೂಪೀಸ್ ಈ ಶುಲ್ಕವನ್ನು ಸೇಮ್ ಮುಂದುವರೆಸಿದ್ದೀವಿ. ಮತ್ತೆ ಬಂದುಬಿಟ್ಟು ನೆಪಾಗಿ ಪಡ್ಕೊಂಡು ಜಾಸ್ತಿ 20,000ಕ್ಕಿಂತ ಹೆಚ್ಚು ರೂಪಾಯಿ ನೀವು ನಿಗದಿ ಮಾಡೋಂಗಿಲ್ಲ. ಇನ್ನೂ ಕೂಡ ಶುಲ್ಕದ ನೆಪಲ್ಲಿ 70,000ವರೆಗೂ ಕೂಡ ಪೀಕ್ತಿದ್ದಾವೆ ಅಂತೇಳಿ ಆರೋಪ ಬಂದಿದೆ ಅಂತ ಪ್ರೈವೇಟ್ ಕಾಲೇಜುಗಳು. ಆರೋಪ ಬಂದಿದೆ ಗೊತ್ತು, ನೀವು ಸರ್ಕಾರದವ್ರು ಏನು ಮಾಡ್ತಾ ಹೋಗ್ತಿದ್ದೀರಿ ಶೋಷ, ಎಲ್ಲ ಕಾಲೇಜನ್ನು ಸ್ಕ್ಯಾಮ್ ನಡೀತಾ ಇದೆ, ನಿಮಗೆ ಗೊತ್ತಿರುತ್ತೆ. ನೀವೇ ದಬಾಕಿಂಗ್ಳೆಲ್ಲ ನೀವು ಆರೋಪ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೀರ, ಕೊನೆಗೆ ಏನು ಮಾಡಿಲ್ಲ. ನಮಗೆ ನಿಮ್ಮ ಹಣೆ ಬರೋ, ನಮಗೆ ಗೊತ್ತು ಎಲ್ಲ ಕಾಲೇಜುಗಳು ಎಷ್ಟು ಪೀಕ್ ಬೇಕು, ಪ್ರೈವೇಟ್ ಕಾಲೇಜುಗಳು ಪೀಕ್ತಿದ್ದಾವೆ, ನೀವು ಆರಾಮಾಗಿ ನಿಮ್ದೆ ಇರ್ತೀರಾ. ವಿದ್ಯಾರ್ಥಿಗಷ್ಟ ಕೇಳೋರು ಬರೀ ಬಾಯಿ ಮಾತಾಡಿ ಹೇಳ್ತೀರ, ಅದು ಮಾಡ್ತೀವಿ ಇದು ಮಾಡ್ತೀನಿ. ಯಾವುದೇ ಕಠಿಣ ಕ್ರಮವನ್ನು ನೀವು ಕೈಗೊಂಡಿಲ್ಲ. ನಿಮ್ಮದು ದರಿದ್ರ ಸರ್ಕಾರ, ನಿಮ್ಮದು ದರಿದ್ರ ಮಿನಿಸ್ಟರ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಂತರ ಬಂದ್ಬಿಟ್ಟು ಈಗ ಕಾಲೇಜಿನ ಶುಲ್ಕ ಅವನು ಕಾಲೇಜಿಗೆ ಕಟ್ಟೋಂಗಿಲ್ಲ, ನೀವು KEIಯಿಂದ ಕಟ್ಟಬೇಕು ಏನು ಹೇಳಿದ್ದಾರೆ. ಹೇಳೋದು ನಿಂತ ನಿಜ, ಅವನ್ನೆಲ್ಲ ಹೇಗೆ ಫಾಲೋ ಮಾಡ್ತಾರೆ, ಹೇಗೆ ಎತ್ತ ಅಂತೇಳಿ ಅದ್ರ ಬಗ್ಗೆ ನೋಡೋಣ. ಇದರಲ್ಲಿ 3 ಅಂತ ಇದ್ದಾವೆ, 20,000, 10,000, 15,000. ಆ ಥರ ನೀವು ವಿಟಿ ಲಿಸ್ಟ್ ಮಾಡಬೇಕು, ಅದು KEIಯಲ್ಲಿ ಮಾಡಬೇಕು. ಅದು ಇನ್ನು ಕಾಲೇಜ್ ಫೀಸ್ ಕಟ್ಟಬೇಕು, ಅದು ಕಾಲೇಜ್ ಕಟ್ಟಬೇಕು. ಕನ್ನಡ ಮಾಧ್ಯಮ ಬೆಂಗಳೂರು ಇಂಗ್ಲೀಷಲ್ಲಿ ಕನ್ನಡ ಮಾಧ್ಯಮ ಇದೆ, ಅದು 4 ಕಾಲೇಜುಗಳಲ್ಲಿ ಬಾಲ್ಕಿ, SJC, ಮಹಾರಾಜ, ಮೈಸೂರು, ವಿಜಯಪುರ ಅಂತ ಕೂಡ ಅದು ಕೂಡ ಮೆನ್ಷನ್ ಮಾಡಿ ಹೇಳಿದ್ದಾರೆ. ಇಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ.